बोरवेलच्या पाण्यामुळे 41 जणांना उलट्या होण्याची घटना बेळगाव जिल्ह्यातील सावदत्ती तालुक्यातील चचडी या गावामध्ये घडली आहे. बोरवेलचे पाणी पिणाऱ्या शहरातील 41 जणांना उलट्या आणि जुलाबाचा त्रास झाला. चचडी गावातील वीरभद्रेश्वर मंदिराजवळील काही घरांमध्ये उलट्या झाल्याने 3 जणांना बेळगावमधील बीम्स रुग्णालयात तर 3 जणांना बैलहोंगल तालुका रुग्णालयात दाखल करण्यात आले आणि इतरांवर चचडी PSC रुग्णालयात उपचार सुरू आहेत. ಇವಾಗ ಮೊನ್ನೆ ರಾತ್ರಿಯಿಂದ ನಮಗೆ ಚಚಡಿ ಗ್ರಾಮ ಸೌದತ್ತಿ ತಾಲೂಕಲ್ಲಿ ಗ್ರಾಮದಲ್ಲಿ ಸ್ವಲ್ಪ ಸುಮಾರು ಜನ ಅಕ್ಯೂಟ್ ಗ್ಯಾಸ್ಟ್ರೋಎಂಟರೈಟಿಸ್ ಕೇಸ್ ಸ್ಟಾರ್ಟ್ ಆದವು ಸರ್. ನಮಗೆ ಸೊ ನಿನ್ನೆ ನಾವು ಬೆಳಿಗ್ಗೆ ಹೋಗಿ ಆ ಊರಲ್ಲೆಲ್ಲ ನಾವು ಸರ್ವೆ ಮಾಡಿ ನೋಡಿದಾಗ ಸುಮಾರು ಒಂದು 43 ಜನ 43 ಜನ ಎಫೆಕ್ಟ್ ಆಗಿದ್ದೆವು ಸರ್. ಸೊ ಅಲ್ಲೇ ನಾವು ಒಂದು 9 ಜನ ನಮ್ಮ ಅಲ್ಲೇ ನಮ್ಮ ಎಲ್ಲಿದ್ದಾರೆ ನಮ್ಮ ಪ್ರಾಥಮಿಕ ಆರೋಗ್ಯದ ಚಚಡಿಯಲ್ಲಿ ಟ್ರೀಟ್ಮೆಂಟ್ ತೊಗೋತಾ ಇದ್ದರು. ಆಮೇಲೆ ಸುಮಾರು ಏನಾಗಿತ್ತು ಆಮೇಲೆ ಸ್ವಲ್ಪ ಪೇಷಂಟ್ ಸ್ವಲ್ಪ ಸಿವಿಯರಿಟಿ ನಡ್ಕೊಂಡು ಅಲ್ಲಿ ಅವಾಗ ರಿಫರ್ ಆಗಿತ್ತು. ಇಲ್ಲಿ ಒಂದು ಇರುವ ಗಾಳಿ ಮಟ್ಟದ ಒಂದು ಪೇಷಂಟ್ ತುಂಬ ಸೀರಿಯಸ್ ಆಗಿ ರಿನಲ್ ಫೇಲ್ಯೂರ್ ಶಾಕ್ ಆಗೋಗಿ ಇಲ್ಲಿ ರಿಫರ್ ಆಗಿತ್ತು ಸರ್. ಅದು ನೀನು ಬಂದಾಗ ತುಂಬ ಕ್ರಿಟಿಕಲ್ ಇದ್ದರು, ಬಿ ಪಿ ಎಲ್ಲ ಲೋ ಇತ್ತು. ಸೊ ಇವಾಗ ನೋಡಿದಾಗ ಪೇಷಂಟ್ ರಿಕವರ್ ಆಗಿ ಎಲ್ಲ ಮತ್ತು ಬಿ ಪಿ ಬಂದ ಬಿ ಪಿನೂ ನಾರ್ಮಲ್ ಆಗಿಬಿಟ್ಟು ಯೂರಿನ್ ಔಟ್ಪುಟ್ ಎಲ್ಲ ಚೆನ್ನಾಗಿ ಆಗಿದೆ. ಸೊ ಇಂಪ್ರೂವ್ಮೆಂಟ್ ಆಗಿದೆ, ಇದು ಪೇಷಂಟ್ ಇಂಪ್ರೂವ್ ಆಗಿದೆ. ಅದೇ ಥರ 5 ಜನ ಪೇಷಂಟು ಅಲ್ಲಿ ಇಂಚಲ್ ಆಯುರ್ವೇದಿಕ್ ಕಾಲೇಜಲ್ಲಿ ರೆಫರ್ ಆಗಿದ್ದರು, ಅವರು ಪೇಷಂಟ್ ಸ್ಟೇಬಲ್ ಇದ್ದಾರೆ. ಆಮೇಲೆ ನಮ್ಮ ನಮ್ಮ ಬೈಲಹೊಂಗಲ್ ಜನರಲ್ ಆಸ್ಪತ್ರೆಯಲ್ಲಿ ಮೂರು ಪೇಷಂಟ್ ಇದ್ದಾವೆ, ಅವು ಸ್ಟೇಬಲ್ ಇದ್ದಾವೆ ಸರ್. ಆಮೇಲೆ ನಾವು ಅದೇ ಊರಲ್ಲಿ ಏನು ಮಾಡಿದ್ದೀವಿ, ಅದು ಏನು ಕುಂಬಾರೋನಿ ಅಂತ ಏನಿದೆ ಅಲ್ಲಿ ಮೇನ್ ಏರಿಯಾ ಅಫೆಕ್ಟೆಡ್ ಏರಿಯಾ ಹತ್ತಿರಲ್ಲೇ ಒಂದು ಇದು ಮಾಡಿದ್ದೀವಿ ಸರ್. ಒಂದು ನಮ್ಮದು ಮೆಡಿಕಲ್ ಟೀಮ್ ಮಾಡಿಬಿಟ್ಟು ಅಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದ್ವಿ ಸರ್. ಊರಲ್ಲಿ ಸುಮಾರು 4 ಆಂಬ್ಯುಲೆನ್ಸ್ನ ವ್ಯವಸ್ಥೆ ಮಾಡಿದ್ದೀವಿ ಸರ್. ಯಾವುದೇ ಪೇಷಂಟ್ ಕ್ರಿಟಿಕಲ್ ಆದರೆ ಡಿಪೆಂಡಿಂಗ್ ಅಪಾನ್ ಸಿವಿಯರಿಟಿ ಬೆಲ್ಗಾಮ್ ಶಿಫ್ಟ್ ಮಾಡಲಿಕ್ಕಾಯಿತು, ಬೈಲಹೊಂಗಲ್ ಶಿಫ್ಟ್ ಮಾಡಲಿಕ್ಕಾಯಿತು, ಅಥವಾ ನಿಯರ್ ಬೈ ಎಲ್ಲರ ಎರಗಟ್ಟಿ ಸ್ವಚ್ಛ ಅಲ್ಲೆಲ್ಲ ವ್ಯವಸ್ಥೆ ಎಲ್ಲ ಕಡೆ ನಾವು ಡಿಪೆಂಡಿಂಗ್ ಅಪಾನ್ ಪೇಷಂಟ್ ಜಾಸ್ತಿ ಆದರೆ ಎಲ್ಲ ನಾವು ನಿಯರ್ ಬೈ ಹಾಸ್ಪಿಟಲ್ಸ್ಗೆಲ್ಲ ಅಲರ್ಟ್ ಮಾಡಿಕೊಂಡು ನಾವು ಆಂಬ್ಯುಲೆನ್ಸು ನಮ್ಮ ಹೆಲ್ತ್ ಟೀಮಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ ಸರ್. ಸೊ ಇವತ್ತು ಬೆಳಗಿನ ಕಂಡೀಷನ್ ನೋಡಿದರೆ ಊರಲ್ಲಿ ಕೇಸಸ್ ಪ್ರಮಾಣ ಕಡಿಮೆ ಇದೆ ಸರ್. ಮೊದಲು 8 ಕೇಸ್ ಅಷ್ಟು ಬಂದಿದ್ದಾವೆ, ಅವು ಮೈಲ್ಡ್ ಕೇಸ್ ಅಂತ ಹೇಳಿದ್ದಾರೆ ಸರ್. ಮೇಲ್ನೋಟಕ್ಕೆ ಇದು ನೀರಿನ ಸಮಸ್ಯೆ ಅಂತ ಕಂಡು ಬರುತ್ತೆ. ಅದಕ್ಕೆ ಊರಲ್ಲಿ ಸುಮಾರು 15 ಬೋರು 4 ಒಂದು 2 ಬಾವಿ ಇದೆ ಸರ್. ಸೊ ಆ ಎಲ್ಲ ಸೋರ್ಸ್ ಕುಡ್ಕೊಂಡು ಮೇನ್ ಓರಟ್ಟು 3 ಟ್ಯಾಂಕ್ ಹೋಗಿ ಅಲ್ಲಿಂದ ಊರಿಗೆ ಸಪ್ಲೈ ಆಗುತ್ತೆ. ಸೊ ನೋಡೋಣ ಸರ್. ಸೊ ಮೇಲ್ನೋಟಕ್ಕೆ ಅದು ನೀರಿನ ಕಂಟಾಮಿನೇಷನ್ ಟೈಪ್ ಕಾಣ್ತಾ ಇದೆ. ಸೊ ಎಲ್ಲ ನಿನ್ನ ಎಲ್ಲ ಸೋರ್ಸಿಂದ ನೀರನ್ನ ತೊಗೊಂಡ್ಬಿಟ್ಟು ನಾವು ಚೆಕ್ ಮಾಡೋಕೆ ಕಳಿಸಿದ್ದೀವಿ. ಮೋಸ್ಟ್ಲಿ ಆ ರಿಪೋರ್ಟ್ ಇವತ್ತು ಸಾಯಂಕಾಲ ಮಟ್ಟ ಬರುತ್ತೆ. ಸೊ ಬಟ್ ನಾವು ಏನು ಪ್ರಿಕಾಷನ್ ತೊಗೋಬೇಕಾಗಿತ್ತು, ನಿನ್ನ ನಾವು ಅಥವಾ ಗ್ರಾಮ ಪಂಚಾಯತಿ ಅಥವಾ CEO ಆಯ್ತೆಲ್ಲ ಮೀಟಿಂಗ್ ಮಾಡಿಬಿಟ್ಟು ಗ್ರಾಮದಲ್ಲಿ ಏನು ಮುಂಜಾಗ್ರತೆ ಕ್ರಮ ತೊಗೋಬೇಕು ಎಲ್ಲ ನೀರಿನ ಸಂಬಂಧ ಅದರ ಬಗ್ಗೆ ನಾವೆಲ್ಲ ನಾವು ಡಿಸ್ಕಸ್ ಮಾಡಿದ್ದು ಎಲ್ಲ ಕ್ರಮ ತೊಗೊಂಡಿದ್ದೀವಿ ಸರ್. ಸೊ ಇವಾಗ ನಾವು 2 ಆಯಿತು, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ RDP ಡಿಪಾರ್ಟ್ಮೆಂಟ್ ಆಯಿತು, ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಇಬ್ಬರು ಕೂಡಿಕೊಂಡು ನಾವು ಅಂತ ಅಂದರೆ ಕೇಸ್ ಜಾಸ್ತಿ ಆಗಲ್ದಂಗೆ ಮತ್ತು ಯಾವುದೋ ಪ್ರಾಣಾಯಾಮ ಆಗಬಾರ್ದಂತೆ ನೋಡ್ಕೊ ಅಂತ ಕೆಲಸ ಮಾಡ್ಕೊಂಡಿದ್ದೀವಿ ಸರ್ ನಾನು. ಓಕೆ ಸರ್. आरोग्य विभागाने बोरवेलच्या पाण्याचे नमुने प्रयोगशाळेसाठी पाठवले आहेत. स्थानिक आरोग्य अधिकारी ग्रामस्थांशी संपर्क साधत आहेत. DHO महेश कोणी यांनी गावात तात्काळ बैठक घेतली. विनोद कोलकार, KMM मराठी, बेळगाव.